ಎಂಟನೇ ತರಗತಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಯೊಬ್ಬ ಶಾಲಾ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರವಾಸಕ್ಕೆ ಹೋಗಿದ್ದು ಮನೆಗೆ ವಾಪಸ್ ಬಂದ ಮೂರೇ ದಿನಗಳಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮಾಲೂರು ತಾಲೂಕಿನ ಚನ್ನಗಲಯಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ವಿದ್ಯಾರ್ಥಿ ಸಿಎಂ ಚರಣ್ ಮೃತ ಬಾಲಕ. ಈ ಬಾಲಕನು ತಾಲೂಕಿನ ಪ್ರತಿಷ್ಠಿತ ಶಾಲೆಯಾದ ಜೆಎಸ್ಎಸ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ. ಕಳೆದ ನಾಲ್ಕು ದಿನಗಳ ಹಿಂದೆ ಶಾಲೆಯಿಂದ ಎಲ್ಲಾ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆಂದು ಕರೆದೊಯ್ಯಲಾಗಿತ್ತು. ಆದರೆ ಪ್ರವಾಸದಿಂದ ವಾಪಸ್ ಬಂದ ಮೂರೇ ದಿನದಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದ. ಬಾಲಕನ ಹೆತ್ತವರು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಗ ಪ್ರವಾಸದಿಂದ ವಾಪಸ್ ಬಂದಾಗ ಸುಸ್ತಾಗಿದ್ದು ಆರೋಗ್ಯದಲ್ಲಿ ಭಾರಿ ಏರಿಳಿತಗಳು ಕಂಡುಬಂದಿತ್ತು. ಅವನು ಪ್ರವಾಸದಲ್ಲಿ ಯಾವುದೋ ಘಟನೆಯಿಂದಾಗಿ ನೊಂದು ಭಯದಿಂದ ಸಾವು ಸಂಭವಿಸಿರಬಹುದೆಂದು ಅನುಮಾನ ವ್ಯಕ್ತಪಡಿಸಿದರು. ಈ ವಿಷಯ ತಿಳಿದ ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ಇತರೆ ಶಿಕ್ಷಕರು ಚರಣ್ ಗ್ರಾಮಕ್ಕೆ ಬಂದಿದ್ದು ಗ್ರಾಮಸ್ಥರು ಮತ್ತು ಪೋಷಕರು ಶಿಕ್ಷಕರನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಮಾಧವರೆಡ್ಡಿ ಅವರಿಗೆ ವಿಷಯ ತಿಳಿಸಿದ್ದು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಬೆಳಿಗ್ಗೆ ಆರು ಗಂಟೆಗೆ ಬಂದಿದ್ದಾರೆ. ಬೆಳಿಗ್ಗೆ ಆರು ಗಂಟೆಗೆ ಬಂದು ಪೇರೆಂಟ್ಸ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಇವರು ಪೇರೆಂಟ್ಸ್ ಜೊತೆ ಕಳಿಸ್ಬೇಕಾಗಿತ್ತು. ಬೆಳಿಗ್ಗೆ ಹಂಗೆ ಕಳಿಸಿದ್ರು, ಯಾಕೆ ಕಳಿಸಿದ್ರು? ಒಂದು ಟ್ರಿಪ್ ಹೋಗಿ ಬಂದಂತಹ ಮಗು ಮೂರು ದಿವಸದಿಂದ ಸ್ಕೂಲ್ಗೆ ಬಂದಿಲ್ವಲ್ಲ. ಈ ಟ್ರಿಪ್ ಹೋಗಿ ಬಂದ್ಮೇಲೆ ಮೂರು ದಿವಸ ಆದ್ರೂ ಮಗು ಬಂದಿಲ್ಲ ಅಂತೇಳಿ ಪೇರೆಂಟ್ಸ್ ಕಡೆಯಿಂದ ಒಂದು ಫೋನ್ ಮಾಡಾಗಲಿ ಮಾತಾಡೋದಾಗಲಿ ಮಾಡಲಿಲ್ಲ. ಟ್ರಿಪ್ಪಿಂದ ಕರ್ಕೊಬಂದ್ರಿ, ನಮ್ಮ ಮಗು ಏನೋ ಟ್ರಿಪ್ ಕಳಿಸಿದ್ವೇನೋ, ಬರಲಿ ಹೋಗಿ ಓಡಾಡ್ಕೊಂಡು ಬರಲಿ ಅಂತ ಕರ್ಕೊಂಬಂದ ಒಬ್ಬನೇ ಕಳಿಸೋ ಅಂತ ಪ್ರಮೇಯ ಏನಿತ್ತು? ಒಬ್ಬನೇ ಏನು ಅದು ಆಟೋದೆಲ್ಲ ಕಳಿಸಿದ್ದೀರಿ, ಯಾವ್ದು ಬಸ್ಸಲ್ಲಿ ಅವ್ನು ಹತ್ಕೊಂಡು ಬಂದಿದ್ದಾನೆ, ಅವನಿಗೇನಾಗಿತ್ತು? ಟ್ರಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ನೀವು, ಹಂಗೆ ಯಾಕಂದ್ರೆ ಒಬ್ಬನೇ ಕಳಿಸಿದ್ರಿ ನೀವು ಅಂತ ಪ್ರಮೇಯ ಏನಿತ್ತು? ಪೇರೆಂಟ್ಸ್ಗೆ ಫೋನ್ ಮಾಡಿ, ಸರ್ ಟ್ರಿಪ್ಪಿಂದ ಬಂದಿದ್ದೀವಿ, ನಿಮ್ಮ ಮಗನ ಕರ್ಕೊಂಡೋಗಿ ಬಂದೆ ಅಂತ ಹೇಳ್ಬೋದಾಗಿತ್ತಲ್ಲ, ನೀವು ಯಾಕೆ ಹೇಳಿಲ್ಲ? ಸರ್ ಬಾಯ್ ಬಿಟ್ಟು ಮಾತಾಡಿ ಸರ್, ಇನ್ನು ನಾವು ಇನ್ನು ಬೇರೆ ರೀತಿ ಮಾತಾಡಬೇಕಾಗುತ್ತೆ. ನಾನು ಬಾಯ್ ಬಿಟ್ಟು ಮಾತಾಡಿ ಸರ್ ಅಲ್ಲ ಹೇಳಿದ್ವಿ ಎಲ್ಲರೂ. ಏನಂತ ಹೇಳಿದ್ರಿ? ಫ್ರೆಂಡ್ಸ್ ಫೋನ್ ಮಾಡಿದ್ರೆ ನೀವು ಜವಾಬ್ದಾರಿ ನಿಮ್ದು, ನಿಮ್ ಜವಾಬ್ದಾರಿ ಅನ್ನೋದಿಲ್ವಾ? ಹಿಂಗ ಕಳಿಸಿದ್ರಿ ನೀವು ಒಬ್ಬನ್ನೇ, ಇವತ್ತು ಅವ್ರ ಜೀವಕ್ಕೆ ಹೊಣೆಯಾರು, ಪ್ರಾಣಕ್ಕೆ ಹೊಣೆಯಾರು, ಅವ್ರ ಮನೆಗಾಲಕ್ಕೆ ಹೊಣೆಯಾರು. ರೀ ಮುಖ್ಯೋಪಾಧ್ಯಾಯ ಬಾಯ್ ಬಿಟ್ಟು ಮಾತಾಡ್ರಿ. ಅಯ್ಯ ನಿಮ್ ಬಾಯ್ ಬರಲ್ವನ್ರಿ? ಅಲ್ಲ ಮೂಕ ಪ್ರೇಕ್ಷಕರ ನೀವು, ಮೂಕ್ರ ನೀವು ಏನ್ ಹೇಳ್ತಾ ಇದ್ರಿ? ನೋಡಿ ಇದನ್ನ ದೊಡ್ಡ ವಿಚಾರ ಮಾಡೋದಕ್ಕೆ ನೀವು ರೆಡಿ ಇದ್ರೆ ನಾವು ರೆಡಿ. ನಮ್ಮ ಮಗುವನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೇಳ್ತಾ ಇದೀವಿ ನಿಮ್ನ. ಅದನ್ನ ಬಾಯ್ ಬಿಟ್ಟು ಕರೆಕ್ಟ್ ಆಗಿ ನೀವು ವಾಸ್ತವಾಂಶ ಹೇಳಿದ್ರೆ ಓಕೆ ಇಲ್ವಾ? ಅಲ್ಲಿ ಮನೆ ಕರ್ಕೊಂಡು ಹೋದ್ರೆ ಯಾವ್ದೋ ಒಂದಿದೆ ಅಂತ ಹೇಳಿ ಅವ್ನ ಮೈಲಿಗೆ ಬಸ್ಸಿ ಗೇಟ್ ಆಗಿ ಯಾರನ್ನ ಕೈ ಕಾಲಿಡಿದ್ ಮನೆಗೆ ಬಂದ ಅಷ್ಟೇ ಆಗಿದ್ದು, ಇನ್ನೇನು ಬೇರೆ ಆಗಿಲ್ಲ. ಯಾರು ಹೊಸಲ್ಲ ಅವನು ಬಂದಿರೋದು ಯಾರನ್ನ ಕೈ ಕರ್ಕೊಂಡು ಹೋಗಿದ್ದೆ ನಾನು ಅಲ್ಲಿ ಹೋಟ್ಲಿಗೆ. ನೀವು ನಮ್ಮ ಚಿಕ್ಕಬಳ್ಳಾಪುರ ನಂದು ಹೋಟ್ಲಿಗೆ ಹೋಗಿದ ಹೋಟ್ಲ ಎಂಬ ಗುಡಿ ಹೇಳೋರು ಎರಡು ಗಂಟೆವರೆಗೂ ಅಲ್ಲೇ ಕೂತ್ಕೊಂಡಿದ್ದಂತ ಮಗು. ಪಾಪ ಯಾರು ಬರಲಿ ಅಂತ ಕಾತ್ಕೊಂಡಿದ್ದು ಬರೋಣ ಸುಳ್ಳಾದ ನಡ್ರಿ ಅಲ್ಲಿ ಹೋಗೋಣ. ನನಗೂ ಫೋನ್ ಮಾಡಿಲ್ಲ ಸರ್ ಅವನು.